ಹಾಯ್ ಎಲ್ರಿಗೂ ನಮಸ್ಕಾರ. ಇವತ್ತು ನಿಂಬೆಹಣ್ಣಿನ ಉಪ್ಪಿನಕಾಯಿ ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ. ಮೊದಲಿಗೆ ನಾನಿಲ್ಲಿ ನಿಂಬೆಹಣ್ಣುಗಳನ್ನು ಚೆನ್ನಾಗಿ ತೊಳ್ಕೊತಾ ಇದ್ದೀನಿ. ಒಂದೆರಡು ಬಾರಿ ನೀರಲ್ಲಿ ಚೆನ್ನಾಗಿ ವಾಶ್ ಮಾಡ್ಕೋಬೇಕು. ಅದರಲ್ಲಿ ಯಾವುದೇ ರೀತಿ ನೀರಿನ ಅಂಶ ಇಲ್ಲದೇ ಇರೋ ಹಾಗೆ ನೀಟಾಗಿ ಡ್ರೈ ಮಾಡ್ಕೋಬೇಕು. ನಿಂಬೆಹಣ್ಣುಗಳಲ್ಲಿ ಏನಾದರೂ ನೀರಿನ ಅಂಶ ಇತ್ತು ಅಂತಂದರೆ ಅದು ಹೆಚ್ಚು ದಿನ ಉಪ್ಪಿನಕಾಯಿ ಚೆನ್ನಾಗಿರೋದಿಲ್ಲ, ಬೇಗ ಹಾಳಾಗಿಬಿಡತ್ತೆ. ಹಾಗಾಗಿ ಮೊದಲೇ ನಾವಿಲ್ಲಿ ನೀಟಾಗಿ ಡ್ರೈ ಮಾಡಿಕೊಂಡು, ಕಟ್ ಮಾಡ್ತಾ ಇರೋವಂಥ ಚಾಕು ಕೂಡ ಯಾವುದೇ ರೀತಿ ನೀರಿಲ್ಲದೆ ಇರೋ ಹಾಗೆ ಡ್ರೈ ಮಾಡಿಕೊಂಡು ಕಟ್ ಮಾಡ್ತಾ ಇದ್ದೀನಿ. ಒಂದು ನಿಂಬೆಹಣ್ಣಲ್ಲಿ ನಮಗೆ ಎಷ್ಟು ಭಾಗ ಬೇಕಾಗತ್ತೆ ನಾವು ಆ ರೀತಿ ಕಟ್ ಮಾಡ್ಕೋಬೋದು. ನಾಲ್ಕೇ ಬೇಕು ಆರೇ ಬೇಕು ಅನ್ನೋ ಹಾಗೇನಿಲ್ಲ. ಬೀಜಗಳನ್ನೆಲ್ಲ ತೆಗೆದು ನೀಟಾಗಿ ನಿಂಬೆ ಹೋಳುಗಳನ್ನು ಮಾಡಿಕೊಂಡು ರೆಡಿ ಮಾಡ್ಕೊತಾ ಇದ್ದೀನಿ. ನಾನಿಲ್ಲಿ ತಿಳಿಸಾರು ಅನ್ನ, ಮೊಸರನ್ನ, ಹೀಗೆ ಊಟ ಜೊತೆ ಒಂದು ಉಪ್ಪಿನಕಾಯಿ ಹಾಕ್ಕೊಂಡು ಊಟ ಮಾಡ್ತಾ ಇದ್ದೀವಿ ಅಂತಂದರೆ ಊಟ ಇನ್ನೂ ಒಂದೆರಡು ತುತ್ತು ಜಾಸ್ತಿನೇ ಹೋಗುತ್ತೆ. ಕಟ್ ಮಾಡಿರೋವಂಥ ನಿಂಬೆ ಹೋಳುಗಳನ್ನು ನಾನಿಲ್ಲಿ ಅರ್ಧ ಹಿಂಡಿ ಎತ್ತಿಡ್ಕೋತಾ ಇದ್ದೀನಿ. ನಂತರ ನಾವು ಅರ್ಧ ಹುಳಿನ ಸೇರಿಸ್ಕೋತೀವಿ. ಪೂರ್ತಿ ಹಾಕ್ಕೊಂಡೆ ಉಪ್ಪಿನಕಾಯಿಲಿ ಹೆಚ್ಚು ಹುಳಿ ಅಂಶ ಇರುತ್ತೆ, ಹಾಗಾಗಿ ನಾನಿಲ್ಲಿ ಅರ್ಧ ಹುಳಿ ಮಾತ್ರ ಸೇರಿಸ್ಕೋತಾ ಇದ್ದೀನಿ. ನಿಂಬೆಹಣ್ಣಿನ ಉಪ್ಪಿನಕಾಯಿನ ಜೊತೆನಲ್ಲೇ ಬೆಳ್ಳುಳ್ಳಿ ಮತ್ತು ಹಸಿರುಮೆಣಸಿನಕಾಯಿ ಕೂಡ ಒಳ್ಳೆ ರುಚಿ ಕೊಡುತ್ತೆ. ನಾನಿಲ್ಲಿ ಎರಡು ಗೆಡ್ಡೆ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ, ಹಾಗೆ ಒಂದು 10-15 ಮೆಣಸಿನಕಾಯಿ ತೊಗೊಂಡಿದ್ದೀನಿ. ಮೆಣಸಿನಕಾಯಿ ತೊಗೊಳ್ಳುವಾಗ ನೀವು ತೊಳೆದು ಅದನ್ನು ಬಟ್ಟೆನಲ್ಲಿ ಒರೆಸಿ ಆನಂತರ ಕಟ್ ಮಾಡ್ಕೊಳ್ಳಿ. ಅದರಲ್ಲಿ ಕೂಡ ಯಾವುದೇ ರೀತಿ ನೀರಿನಂಶ ಇರೋದು ಬೇಡ. ನಿಂಬೆ ಹೋಳುಗಳಿಂದ ಹುಳಿಯನ್ನು ಬೇರ್ಪಡಿಸಿದ್ವಲ್ಲ, ಅದರಲ್ಲಿ ಅರ್ಧ ಮಾತ್ರ ಹುಳಿ ಹಾಕ್ಕೊಂಡ್ರೆ ಸಾಕಾಗತ್ತೆ. ಹಾಗೆ ಜಜ್ಜಿರೋವಂಥ ಬೆಳ್ಳುಳ್ಳಿ, ಹಸಿರು ಮೆಣಸಿನಕಾಯಿಯನ್ನು ಹಾಕ್ಕೊತಾ ಇದ್ದೀನಿ. ಹಾಗೆ ನಾನಿಲ್ಲಿ ಒಂದು ಇಡಿಯಷ್ಟು ಅರಳುಪ್ಪನ್ನು ತೊಗೊಂಡಿದ್ದೀನಿ. ಪುಡಿ ಉಪ್ಪು ಹಾಕೋದಿದ್ರೆ 1-2 ಟೇಬಲ್ಸ್ಪೂನಷ್ಟು ಪುಡಿ ಉಪ್ಪನ್ನು ಹಾಕ್ಕೊಳ್ಳಿ. ಹಾಗೆ 1 ಟೇಬಲ್ಸ್ಪೂನಷ್ಟು ಅರಿಶಿನ ಪುಡಿಯನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. 2-3 ವಿಧಾನಗಳಲ್ಲಿ ಈ ಉಪ್ಪಿನಕಾಯಿನ ಮಾಡ್ತಾರೆ. ನಾನಿಲ್ಲಿ ನೆನೆಸಿಟ್ಟು ಮಾಡ್ತಾ ಇರೋದ್ರಿಂದ 8-10 ದಿನ ಈ ನಿಂಬೆ ಹಣ್ಣುಗಳನ್ನು ಉಪ್ಪಲ್ಲಿ ಚೆನ್ನಾಗಿ ನೆನೆಸಿದ್ರೆ ನಿಂಬೆ ಹಣ್ಣಿನ ಸಿಪ್ಪೆ ಸಾಫ್ಟ್ ಆಗುತ್ತೆ, ಆವಾಗ ಉಪ್ಪಿನಕಾಯಿ ತುಂಬ ಚೆನ್ನಾಗಿ ಬರುತ್ತೆ. ಎಷ್ಟು ದಿನ ನೆನೆಸ್ತೀರಾ ಅಷ್ಟು ದಿನ ಇದನ್ನು ಪ್ರತಿದಿನ ಶೇಕ್ ಮಾಡ್ತಾ ಇರಿ, ಹಾಗೆ ಕೈ ಹಾಕಬಾರ್ದು ಅಷ್ಟೇ. ಉಪ್ಪಿನಕಾಯಿ ಮಾಡೋ ಮಸಾಲಾಗೆ ನಾನಿಲ್ಲಿ 1 ಟೇಬಲ್ಸ್ಪೂನಷ್ಟು ಸಾಸಿವೆ ತೊಗೊಂಡಿದ್ದೀನಿ, 1/4 ಟೀಸ್ಪೂನಷ್ಟು ಮೆಂತ್ಯ ಕಾಳುಗಳನ್ನು ತೊಗೊಂಡಿದ್ದೀನಿ. ಅರೋಮ ಬರೋ ಹಾಗೆ ಡ್ರೈ ರೋಸ್ಟ್ ಮಾಡ್ಕೊಳ್ಳಿ. 1 ಟೇಬಲ್ಸ್ಪೂನ್ ಜೀರಿಗೆ ಹಾಕ್ಕೊಂಡಿದ್ದೀನಿ. ಇದೆಲ್ಲವೂ ತಣ್ಣಗಾದ ನಂತರ ಸಣ್ಣದಾಗಿ ಪೌಡರ್ ಮಾಡ್ಕೊಳ್ಳಿ. ಅದು ಪೌಡರ್ ಆಗ್ತಿರುವಾಗಲೇ ಘಮ ಘಮ ಅಂತ ಬರ್ತಾ ಇರತ್ತೆ ಅರೋಮ. ಹಾಗೆ ಒಗ್ಗರಣೆ ಮಾಡೋದಕ್ಕೆ ಎಣ್ಣೆಗೆ ಸ್ವಲ್ಪ ಸಾಸಿವೆ ಹಾಕ್ಕೊಳ್ಳಿ. 1 ಟೇಬಲ್ಸ್ಪೂನಷ್ಟು ಅಚ್ಚಕಾರದ ಪುಡಿ ನಾನಿಲ್ಲಿ ಹಾಕೋತಾ ಇದ್ದೀನಿ. ಖಾರ ಹೇಗಿರುತ್ತೆ ಅದ್ರ ನೋಡಿಕೊಂಡು ನೀವು ಹಾಕ್ಕೋಬೋದು. ಇದನ್ನು ಹಾಕುವಾಗ ಗ್ಯಾಸ್ನ ಲೋ ಫ್ಲೇಮಲ್ಲಿ ಇಟ್ಕೊಳ್ಳಿ. ಸೀದ್ ಹೋದರೆ ಕಂಪ್ಲೀಟಾಗಿ ಟೇಸ್ಟ್ ಚೇಂಜ್ ಆಗೋಗುತ್ತೆ. ಸ್ವಲ್ಪ ಖಾರದ ಪುಡಿ ಎಲ್ಲ ಫ್ರೈ ಮಾಡಿದ ನಂತರ ಪುಡಿ ಮಾಡಿರೋವಂಥದ್ದನ್ನು ಹಾಕ್ಕೊಳ್ಳೋಣ. ಇದು ಎಲ್ಲ ಮಿಕ್ಸ್ ಮಾಡಿ ಗ್ಯಾಸ್ ಆಫ್ ಮಾಡಿ ಕಂಪ್ಲೀಟಾಗಿ ಇದು ತಣ್ಣಗಾಗಲಿ. ನೆನೆಸಿಟ್ಟಿರೋವಂಥ ನಿಂಬೆಹಣ್ಣಿನ ಹೋಳುಗಳನ್ನು ಇಲ್ಲಿ ಮಿಕ್ಸ್ ಮಾಡ್ಕೊಳ್ಳೋಣ. ಇನ್ನು ಸ್ವಲ್ಪ ಉಪ್ಪು ಬೇಕು ಅಂತ ಅನಿಸಿದ್ರೆ ನೀವಿಲ್ಲಿ ಪುಡಿ ಉಪ್ಪನ್ನು ಹಾಕಿ ಮಿಕ್ಸ್ ಮಾಡ್ಕೋಬೋದು. ಈಸಿಯಾಗಿ ಟೇಸ್ಟಿಯಾಗಿರುವಂಥ ನಿಂಬೆಹಣ್ಣಿನ ಉಪ್ಪಿನಕಾಯನ್ನು ನಾವಿಲ್ಲಿ ನೋಡಿದ್ವಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಮತ್ತು ನಾಳೆ ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಎಲ್ರಿಗೂ ಧನ್ಯವಾದಗಳು.